ನಮಸ್ಕಾರ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈಯಲ್ಲಿರೋ ಐದು ಬೆರಳುಗಳಲ್ಲಿ ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ. ಇದನ್ನು ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಅದು ಬಂದಿದ್ದೆ ಚರಿತೆಯಿಲ್ಲ. ಎಷ್ಟು ಅಹಂಕಾರ ಇದೆ ಸರ್, ನಾವು ಅವರ ಅಭಿಮಾನಿಗಳು ಕೇಳ್ತಾ ಇದ್ದೀವಿ, ಒಂದು ವಾಯ್ಸ್ ಹೇಳೋಕ್ಕಾಗಲ್ವ ನಿಮಗೆ, ಫೋನಲ್ಲಿ ಮಾತಾಡೋಕ್ಕಾಗಲ್ವ ನಿಮಗೆ ಅಂತಾರೆ. ಸರ್, ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಅವರ ಅನುಕರಣೆಯ ಕಲಾವಿದ ನಾನು. ಎಷ್ಟೋ ಜನ ಹಿರಿಯ ಮಿಮಿಕ್ರಿ ಕಲಾವಿದರುಗಳೆಲ್ಲ ಹೇಳಿದ್ದಾರೆ, ಆದರೆ ವಿಷ್ಣುಜಿಯವರ ಧ್ವನಿಯನ್ನು ಸುಮಾರು ಹೊತ್ತು ಬಹಳ ಹೊತ್ತು ಮಾತಾಡಲಿಕ್ಕಾಗಲ್ಲ. ಒಂದು 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 15 ಸೆಕೆಂಡ್ 20 ಸೆಕೆಂಡ್ ಅಲ್ಲವರೆಗೆ ಇಳಿಬೋದು, ಆದರೆ ಲೆಂತಿ ಸಂಪೂರ್ಣವಾಗಿ ಮಾತಾಡೋದು ಬಹಳ ಕಷ್ಟ ಇದೆ ಅವರ ಧ್ವನಿನ ಅಂತ ಹೇಳ್ತಿದ್ರು. ಆ ಮಾತು 100ಕ್ಕೆ 100ರಷ್ಟು ಸತ್ಯ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿಯ, ನೀವೆಲ್ಲರೂ ಸಾಕಿ ಬೆಳೆಸಿರ್ತಕ್ಕಂಥ ಕಲಾವಿದ ಜೂನಿಯರ್ ವಿಷ್ಣುವರ್ಧನ್ ಜಯಶ್ರೀರಾಜನ ಹೃದಯಪೂರ್ವಕದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕದ ನಮನಗಳು. ಆ್ಯಕ್ಚುಲಿ ನಾವೆಲ್ಲ ವೃತ್ತಿರಂಗಭೂಮಿ ಕಲಾವಿದರು. ನನ್ನ ತಂದೆ ಹಾಗೂ ನನ್ನ ತಾತನವರು ಹಾನಗಲ್ನವರು ಬಾಬುರಾವ್ ಅಂತ ನನ್ನ ತಾತ, ನನ್ನ ತಂದೆಯವರು ರಿತ್ತಿರಾಮಣ್ಣವರು, ತಾಯಿಯವರು ತಾರಾಬಾಯಿ ಅಂತ. ನಾವೆಲ್ಲ ವೃತ್ತಿರಂಗಭೂಮಿ ಕಲಾವಿದರು. ನಾವೆಲ್ಲ ಹುಟ್ಟು ನಮ್ಮ ಬೆಳವಣಿಗೆ ಎಲ್ಲ ಆಗಿದ್ದು ನಾಟಕದ ಕಂಪ್ನಿಗಳಲ್ಲೇ ನಮ್ಮ ಜೀವನವನ್ನು ನಾವು ಕಂಡುಕೊಂಡಿರೋರು. ನಾಟಕ ಕಂಪ್ನಿಯಲ್ಲೇ ನಮ್ಮ ಹುಟ್ಟು. ನನ್ನ ಅಕ್ಕಂದರು, 4 ಜನ ಅಕ್ಕಂದರು ಕೂಡ ಡ್ರಾಮಾ ಆರ್ಟಿಸ್ಟೇ ನಾವೆಲ್ಲ. ಸೊ ನಮಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ ನಾಟಕದ ಕಂಪ್ನಿಗಳು ನಮ್ಮ ಎಲ್ಲ ನಮ್ಮೆಲ್ಲ ಕಲಾವಿದರಿಗೆ. ಸೊ ನನ್ನ ಓದು ಕೂಡ ಇದರಲ್ಲೇ, ನಮ್ಮ ನಾಟಕದ ಕಂಪ್ನಿಯಲ್ಲೇ ನಮ್ಮ ಓದುಗಳು. ಈ ಊರಲ್ಲಿ ಕ್ಯಾಂಪ್ 3 ತಿಂಗಳಿದ್ದರೆ ಆ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಸೇರಿಯೋದು, ಮತ್ತು ನೆಕ್ಸ್ಟ್ ಕ್ಯಾಂಪ್ ಆಯ್ತಂದರೆ ಮತ್ತೆ ಅಲ್ಲೊಂದು 3 ತಿಂಗಳಿಗೆ ಈ ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿಗೆ ಹೋಗೋದು. ಈ ಥರದಲ್ಲೇ ನಮ್ಮ ಬೆಳವಣಿಗೆ ಆಗ್ತಾ ಬಂತು. ಕಡೆಗೆ ಒಂದು ಮಧ್ಯ ವಯಸ್ಸಿಗೆ ಬಂದ್ವಿ. ಬಂದಾಗ ಒಂದು ಜಾಬ್ ಅಂತ ಮಾಡಬೇಕು ಅನ್ನೋದು ಬಂದಾಗ ನನ್ನ ತಲೆಗೆ ವಿಚಾರ ಬಂದಿದ್ದು ಆರ್ಟ್ ಫೀಲ್ಡ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಂತು ನನಗೆ, ಕಲಾರಂಗನೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಕಾರಣ ಏನಂತಂದರೆ, ಈಗ ಯಾವುದರ ಒಂದು ಬಿಸ್ನೆಸ್ ಸ್ವಂತ ಮಾಡ್ತೀವಿ ಅಂದರೆ ಈ ವೃತ್ತಿ ಧರ್ಮದ ಸುಳ್ಳುಗಳು ಅನ್ನೋ ಹೇಳಲೇಬೇಕಾಗತ್ತೆ. ವೃತ್ತಿಯಲ್ಲಿ ವೃತ್ತಿ ಧರ್ಮ ಅದು, ಕೆಲವೊಂದು ಸುಳ್ಳುಗಳು ಹೇಳಿ ವ್ಯಾಪಾರ ಮಾಡೋಂಥದ್ದು ಇರುತ್ತೆ, ಇಲ್ಲ ಕೆಲವೊಂದು ಕಡೆ ಇಷ್ಟು ಅವರ್ಸ್ ಡ್ಯೂಟಿಗೆ ಹೋಗಲೇಬೇಕು ಅನ್ನೋದಿರುತ್ತೆ, ಆ ಡ್ಯೂಟಿನ ನಾವು ಅಟೆಂಡ್ ಮಾಡಲೇಬೇಕಾಗತ್ತೆ. ಸೊ ಹೀಗೆಲ್ಲ ಇದ್ದಾಗ ನನಗೆ ಯಾಕೋ ಅದೆಲ್ಲ ಕಷ್ಟ ಅನ್ನಿಸ್ತು. ನನಗೆ ಮಾಡಲಿಕ್ಕೆ ಅದು ತುಂಬ ಕಷ್ಟ ಅನ್ನಿಸ್ತು. ಇಲ್ಲ ಇನ್ನೂ ಸ್ವತಂತ್ರದಲ್ಲಿ ಏನಾರು ಮಾಡಬೇಕಲ್ಲ ಅಂತಂದಾಗ ಕಲಾರಂಗವನ್ನು ಆಯ್ಕೆ ಮಾಡಿಕೊಂಡೆ. ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಫೀಲ್ಡ್ ಅಂದರೆ ನಮ್ಮ ಕಲಾರಂಗ. ಇಲ್ಲಿ ಯಾವುದೇ ರೀತಿ ಮೋಸ ಸುಳ್ಳು ಏನೋ ಹೇಳಾಗಿಲ್ಲ. ಇಲ್ಲಿ ನಮ್ಮ ಅಭಿನಯವನ್ನು ಮಾಡಿ ನೊಂದ್ಕೊಂಡು ಬಂದಿರತಕ್ಕಂಥ ಪ್ರೇಕ್ಷಕರು, ಮನೋರಂಜನೆಗೋಸ್ಕರ ಬಂದಿರತಕ್ಕಂಥ ಪ್ರೇಕ್ಷಕರ ಮನಸ್ಸಿಗೆ ಸಂತೋಷ ಕೊಟ್ಟು ಅವ್ರ ಖುಷಿಯಿಂದ ಕೊಟ್ಟಿರತಕ್ಕಂಥ ದುಡ್ಡಿನಲ್ಲಿ ಪ್ರಾಮಾಣಿಕವಾಗಿ ಜೀವನ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಸ್ಥಳ ಅಂದರೆ ನಮ್ಮ ರಂಗಭೂಮಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಬದುಕಾಯಿತು. ಕಡೆಗೆ ನನ್ನ ಕಲಾರಂಗದಲ್ಲೇ ಏನಾರೋ ಒಂದು ಹೊಸತನ ಮಾಡಬೇಕು ಅನ್ನೋದು ಬಂತು. ಯಾಕಂದರೆ ಈ ನಾಟಕ ಕಂಪ್ನಿಗಳಲ್ಲಿ ಹೀರೋ ಪಾತ್ರ ಮಾಡೋರು ಎಲ್ಲರೂ ಸಿಗ್ತಾರೆ, ವಿಲನ್ ಪಾತ್ರಕ್ಕೆ ಎಲ್ಲರೂ ಸಿಗ್ತಾರೆ, ಕಾಮಿಡಿಯವರು ಎಲ್ಲರೂ ಸಿಗ್ತಾರೆ. ಆದರೆ ಇವರೇ ಬೇಕು ಅನ್ನೋ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ನಾವು. ಆ ಬೆಳವಣಿಗೆ ಮಾಡಬೇಕಂತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಏನದು, ಏನಾದರೂ ನಮ್ಮ ಜಾಬಲ್ಲಿ ಒಂದು ಹೊಸತನ ಮಾಡ್ಕೋಬೇಕಲ್ಲ ಅಂತ ವಿಚಾರ ಬಂದಾಗ ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ನಾಟಕ ಕಂಪನಿಯ ಗುರುಗಳು, ನಮ್ಮ ಒಳ್ಳೆಯ ಅವರು ರೈಟ್ರು ಕೂಡ ಹೌದು, ನಾದೇ ನರಸಿಂಹಮೂರ್ತಿಗಳು ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳಿದರು, ರಾಜು ನೀನು ಕಲಾರಂಗದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ನಿನಗೊಂದು ದಾರಿ ಇದೆ, ನಾನು ಹೇಳ್ದಂಗೆ ಮಾಡು ಅಂದರು. ಏನು ಹೇಳಿ ಗುರುಗಳೇ ಅಂದಾಗ ಅವರಂದರು, ನೀನ್ಯಾಕೆ ವಿಷ್ಣುವರ್ಧನ ಅಭಿನಯ ಮಾಡಬಾರ್ದು, ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ ಜೂನಿಯರ್ ಅಭಿನಯ ಮಾಡ್ತಕ್ಕಂಥವ್ರು, ರಾಜ್ಕುಮಾರ್ ಅವರು ಅಭಿನಯ ಮಾಡೋರು ಇದ್ದಾರೆ, ಶಂಕರ್ ನಾಗ್ ಅಭಿನಯ ಮಾಡೋರು ಇದ್ದಾರೆ, ನೀನು ವಿಷ್ಣುವರ್ಧನ್ ಅದು ಯಾಕೆ ಮಾಡಬಾರ್ದು ಅಂದ್ರೆ. ಅವಾಗ ನಾನು ಕೇಳಿದೆ, ನಾನು ಆ ಥರ ಕಾಣ್ತೀನ, ನನಗೆ ಎಲ್ಲಿ ಹೋಲಿಕೆ ಇರತ್ತ ಅಂತಂದಾಗ ಅವ್ರು ಹೇಳಿದ್ರು, ಇಲ್ಲ ನಿನ್ನ ಅಭಿನಯ, ನೀನು ಮಾಡ್ತಕ್ಕಂಥ ಹಾವಭಾವಗಳನ್ನೆಲ್ಲ ವಿಷ್ಣುವರ್ಧನ್ ಹೋಲಿಕೆ ಬರ್ತಾ ಇದೆ, ನೀನು ಅದನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಯಶಸ್ಸು ಸಿಗತ್ತೆ ನಿನಗೆ ಅಂತ ಹೇಳಿದ್ರು. ಅವಾಗ ನಾನು ವಿಷ್ಣುಜಿಯವರ ಒಂದು ಅಭಿನಯ ಮಾಡೋದಕ್ಕೆ ಸಂಪೂರ್ಣ ಗಮನ ಕೊಡೋದಕ್ಕೆ ಶುರು ಮಾಡಿದೆ ನಾನು ಅವಾಗ. ಅದನ್ನು ನನ್ನ ಪ್ರೊಫೆಷನಲ್ ಜಾಬ್, ಯಾಕಂದರೆ ಒಬ್ಬ ವ್ಯಕ್ತಿಯ ಅನುಕರಣೆ ಮಾಡಬೇಕಂದ್ರೆ, ಅದೊಂದು ಮಹಾನ್ ವ್ಯಕ್ತಿಯ ಆ ಅಭಿನಯನ ಅನುಕರಣೆ ಮಾಡಬೇಕಾದ್ರೆ ಅದೆಲ್ಲೂ ಅಣುಕ ಆಗಬಾರ್ದು, ಅಭಾಸ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಅದನ್ನು ನನಗೆ ತಲೆಗೆ ತುಂಬಿದ್ರು ನನಗೆ. ಕಡೆಗೆ ಸಂಪೂರ್ಣ ಅದ್ರ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದ್ವಿ. ಹೇಗೆ ಬೇಕಂದಂಗೆ ಮಾಡೋ ಹಾಗಿಲ್ಲ ಅವರ ಅಭಿನಯನ, ಯಾಕಂದರೆ ಪ್ರೇಕ್ಷಕರ ಹೃದಯಾಂತರದಲ್ಲಿ ಹೃದಯ ಸಿಂಹಾಸನ ನೆಲೆಗೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ವಿಷ್ಣುಜಿಯವರು. ಅವರ ಅಭಿನಯನ ಮಾಡಿ ಅವ್ರ ಮನಸ್ಸನ್ನು ಖುಷಿಪಡಿಸ್ಬೇಕಾದ್ರೆ ಅಷ್ಟೇ ಎಚ್ಚರಿಕೆಯಿಂದ ಮಾಡತಕ್ಕಂಥ ಸಂದರ್ಭಗಳಿದ್ದು, ಈ ನನ್ನ ಅಭಿನಯಕ್ಕೆ ನಾನು ಮಾಡತಕ್ಕಂಥ ಕಾಯಕಕ್ಕೆ ಸಂಪೂರ್ಣ ಸಹಕಾರ ನನ್ನ ಶ್ರೀಮತಿ ಜಯಶ್ರೀ ಅವರು.
ನಾನು ಇವತ್ತೇನೇ ಒಂದು ವಿಷ್ಣುವರ್ಧನರದ ಮಾಡಿಕೊಂಡು ಏನೇ ಒಂದು ಸಾಧನೆ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸಂಪೂರ್ಣ ನಾನು ಶ್ರೀಮತಿ ಜಯಶ್ರೀರು ಅವ್ರ ಥರದ್ದೇ ಕಾಸ್ಟ್ಯೂಮ್ಸ್ ತಯಾರು ಮಾಡೋದಾಗಲಿ ಒಂದು ಅಭಿನಯಕ್ಕೆ ನಾನು ಮಾಡಿರ್ತಕ್ಕಂಥ ಅಭಿನಯದಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ ತಕ್ಷಣ ಅದನ್ನು ಹೀಗಲ್ಲ ಹೀಗೆ ಅಂತಂದನ್ನು ಒಂದು ಪ್ರಿಪ್ರೇಷನ್ ಮಾಡ್ತಾ ನನಗೆ ಅದನ್ನು ಬದಲಾಯಿಸ್ತಾ ಒಂದು ಒಳ್ಳೆ ಮಟ್ಟಕ್ಕೆ ಕರೆಕ್ಟ್ ಆಗಬೇಕು ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಆಗಬಾರ್ದು ಅನ್ನೋದನ್ನು ಎಚ್ಚರಿಕೆ ನಾನು ಕೊಡ್ತಾ ಕೊಡ್ತಾ ನನಗೆ ಒಂದು ವಿಷ್ಣುಜಿಯವರ ಒಂದು ಅಭಿನಯನ ಮಾಡ್ತಕ್ಕಂಥ ಅವಕಾಶವನ್ನು ಸಪೋರ್ಟ್ ಮಾಡಿದವರು ನನ್ನ ಶ್ರೀಮತಿಯವರು ವಿಷ್ಣುಜಿಯವರ ಅಭಿನಯದ ಜೊತೆಗೆ ಅವ್ರ ಥರನೇ ಮಾತಾಡೋದು ಅವ್ರ ವಾಯ್ಸಲ್ಲೇ ಹಾಡ್ತಕ್ಕಂಥದ್ದನ್ನೆಲ್ಲ ಅಭ್ಯಾಸ ಮಾಡಬೇಕಾಗಿತ್ತು ಅದು ಬಹಳ ಕಷ್ಟ ಎಷ್ಟೋ ಜನ ಹಿರಿಯ ಮಿಮಿಕ್ರಿ ಕಲಾವಿದರುಗಳೆಲ್ಲ ಹೇಳಿದ್ದಾರೆ ಎಲ್ಲರ ವಾಯ್ಸ್ಗಳನ್ನು ಬಹಳ ಹೊತ್ತು ಮಾತಾಡ್ಬೋದು ಆದರೆ ವಿಷ್ಣುಜಿಯವರ ಧ್ವನಿಯನ್ನು ಸುಮಾರು ಹೊತ್ತು ಬಹಳ ಹೊತ್ತು ಮಾತಾಡಲಿಕ್ಕಾಗಲ್ಲ ಒಂದು 15 ಸೆಕೆಂಡ್ 20 ಸೆಕೆಂಡ್ ಅಲ್ಲಿವರೆಗೆ ಇಳಿಬೋದು ಆದರೆ ಲೆಂತಿ ಸಂಪೂರ್ಣವಾಗಿ ಮಾತಾಡೋದು ಬಹಳ ಕಷ್ಟ ಇದೆ ಅವರ ಧ್ವನಿನ ಅಂತ ಹೇಳ್ತಾಯಿದ್ರು ಆ ಮಾತು 100ಕ್ಕೆ 100ರಷ್ಟು ಸತ್ಯ ನಾನು ಪ್ರಥಮವಾಗೆಲ್ಲ ಮಾಡ್ತಾ ಬಂದಾಗ ಬಹಳನೇ ಕಷ್ಟ ಆಗ್ತಿತ್ತು ಧ್ವನಿಪೆಟ್ಟಿಗೆ ಸಂಪೂರ್ಣ ತುಂಬ ನೋವಾಗ್ಬಿಡೋದು ಧ್ವನಿಪೆಟ್ಟಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು ನಮಗೆ ಮಾತಾಡೋಕ್ಕಾಗ್ತಿರಲಿಲ್ಲ ಕಾಲಕ್ರಮೇಣ ಅಭ್ಯಾಸ ಮಾಡ್ತಾ 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 ಆ ಅಭ್ಯಾಸದ ಜೊತೆಗೆ ಅದೊಂದು ಏಕಾಗ್ರತೆಯೂ ಬೇಕಾಗುತ್ತೆ ಆಮೇಲೆ ಅಷ್ಟೇ ಸ್ವಚ್ಛತೆಯಿಂದ ನಾವು ಅವರ ಅಭಿನಯದ ಕಡೆ ಗಮನ ಕೊಡಬೇಕಾಯ್ತು ನಾವು ಅಷ್ಟೊಂದು ಸ್ವಚ್ಛತೆ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇಟ್ಟುಕೊಂಡು ಆ ಕೆಲಸ ಮಾಡಿದ್ದರಿಂದ ಎಲ್ಲ ಒಂಚೂರು ಗುರುಗಳ ಆಶೀರ್ವಾದ ಸಿಗ್ತಾನೋ ಅಂತ ನಾನು ಅಂದ್ಕೋತಾ ಇದ್ದೀನಿ ಸೊ ಹಾಗಾಗಿ ಅವರು ಅಭಿನಯ ಮಾಡ್ತಾ ಬಂದೆ ಮಾಮೂಲಿ ಅಂತ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಎಷ್ಟೋ ಜನ ಫೋನ್ ಮಾಡಿದಾಗ ಸರ್ ಒಂದು ಡೈಲಾಗ್ ಹೇಳ್ರಿ ಅಂತಿದ್ರು ನನಗೆ ಫೋನಲ್ಲಿ ನಾನು ಅದನ್ನು ಡೈಲಾಗ್ ಇಲ್ಲ ನಾ ಇಲ್ಲಿ ಹೇಳಲ್ಲ ಅಂತಿದ್ದೆ ಯಾಕಂದರೆ ಆ ಮಹಾನ್ ವ್ಯಕ್ತಿಯ ಧ್ವನಿ ಮತ್ತು ಅವರ ಅಭಿನಯನ ಎಷ್ಟೋ ಜನ ಕೇಳಿದ್ರು ಮಾಮೂಲಿ ಅಂತಿದ್ದಾಗ ಸರ್ ಒಂದು ಆ್ಯಕ್ಷನ್ ಮಾಡಿ ತೋರಿಸಿ ಸರ್ ದಯವಿಟ್ಟು ಅಂತ ಎಲ್ಲಿ ಸಿಗ್ತಾರೆ ಅಲ್ಲಿ ಹೇಳಿಬಿಡುತ್ತಿದ್ರು ನಾನು ಅದನ್ನು ಮಾಡ್ತಿರಲಿಲ್ಲ ಯಾಕಂದರೆ ಮಹಾಪುರುಷ ಮಹಾನ್ ವ್ಯಕ್ತಿ ಅವರ ಅನುಕರಣನೆಲ್ಲ ಹಾದಿ ಬೀದಿಲಿ ಎಲ್ಲ ನಿಂತ್ಕೊಂಡು ಮಾಡೋದಕ್ಕೆ ನನಗೆ ಯಾವ ಕಾರಣಕ್ಕೂ ಸುತಾರಾಮ ಒಪ್ತ ಮನಸ್ಸು ಬರಲ್ಲ ನನಗೆ ಒಂದು ಅದಕ್ಕೋಸ್ಕರನ ಒಂದು ವೇದಿಕೆ ಬೇಕು ಆ ವೇದಿಕೆ ಸಿಕ್ಕಾಗ ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಮಾಡಿದ್ರೆ ಅದಕ್ಕೊಂದು ಭೂಷಣತೆ ಅನ್ನೋದನ್ನು ನಾನು ಇದುವರೆಗೂ ಪಾಲನೆ ಮಾಡ್ಕೊಂಬಂದಿದ್ದೀನಿ ನಾನು ಸೊ ಹಾಗಾಗಿ ಅದನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ಕೊತ ಬಂದೆ ಬಹಳ ಕಷ್ಟನೂ ಇತ್ತು ಎಷ್ಟೋ ಜನ ಎಷ್ಟು ಅಹಂಕಾರ ಇದೆ ಸರ್ ನಾವು ಅವ್ರ ಅಭಿಮಾನಿಗಳು ಕೇಳ್ತಾ ಇದ್ದೀವಿ ಒಂದು ವಾಯ್ಸ್ ಹೇಳೋಕ್ಕಾಗಲ್ವ ನಿಮಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ವ ನಿಮಗೆ ಅಂತಾರು ಸರ್ ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ ಅವರ ಅನುಕರಣೆಯ ಕಲಾವಿದ ನಾನು ಅದನ್ನು ವೇದಿಕೆಗೆ ಹೇಳಿದ್ರೆ ಅದಕ್ಕೊಂದು ಭೂಷಣತೆ ನಾವು ಹಾಗೆಲ್ಲ ಎಲ್ಲಿ ಬೇಕಲ್ಲಿ ಹೇಳೋಕ್ಕಾಗಲ್ಲ ಅಂತ ತುಂಬ ಜನರ ಹತ್ರ ನಿಷ್ಠೂರು ಕೂಡ ಆಗಿದ್ದೀನಿ ನಾನು ಈ ವಿಚಾರದಲ್ಲಿ ಬಹಳಷ್ಟು ಜನರ ಹತ್ರ ನಿಷ್ಠೂರು ಆಗಿದ್ದೀನಿ ಆದರೆ ನನ್ನ ದೈವದ ಬಗ್ಗೆ ನನ್ನ ದೇವರನ್ನ ನಾನು ಎಲ್ಲಿ ಬೇಕಲ್ಲೇ ಪ್ರದರ್ಶನ ಮಾಡೋಕೆ ಆ ದೇವರನ್ನ ತೋರಿಸೋದಕ್ಕೆ ನಾನು ಇಷ್ಟಪಡಲ್ಲ ಅದಕ್ಕೆ ಆದಂಥ ಒಂದು ದೇವಸ್ಥಾನ ಕಟ್ಕೋಬೇಕು ಅಂದರೆ ಒಂದು ವೇದಿಕೆ ಬೇಕು ರಂಗ ವೇದಿಕೆ ಸಿಕ್ಕಾಗಲೇ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಇದ್ರಿಗೂ ಮಾಡ್ಕೋತಾ ಬಂದಿದ್ದೀನಿ ಇದರಲ್ಲಿ ಏರುಪೇರು ಇದೆ ಯಾಕಂದರೆ ಇದನ್ನೇ ಒಂದು ಜಾಬಾಗಿ ತೊಗೊಂಡಿದ್ದರಿಂದ ನಾವು ನಮಗೆ ಈ ಜಾಬ್ ಬಿಟ್ಟರೆ ಬೇರೆ ಜಾಬ್ ಗೊತ್ತಿರಲಿಲ್ಲ ನಮಗೆ ಯಾಕಂದರೆ ರಂಗಭೂಮಿ ನಮಗೆ ಬೇರೆ ಕಡೆ ಕೆಲಸ ನೋಡೋ ರೀತಿಯಲ್ಲಿ ಕಲಿಸಲಿಲ್ಲ ನಮಗೆ ರಂಗಭೂಮಿ ನಮಗೆ ಇದರಲ್ಲೇ ದುಡಿಮೆ ಕೊಡ್ತು ಅಭಿಮಾನಿಗಳು ನಮ್ಮನ್ನು ಕಲಾರಂಗದಿಂದ ನಮ್ಮನ್ನು ಪೋಷಿಸ್ತಾ ಬಂದರು ಅಭಿಮಾನಿಗಳ ಕೃಪೆಯಿಂದಲೇ ಇದುವರೆಗೂ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ ನಮ್ಮ ಜೀವನ ಎಲ್ಲ ನಡೆದಿರೋದೇ ಅಭಿಮಾನಿಗಳ ಆಶೀರ್ವಾದದಿಂದ ನಡೀತಾ ಇರೋದು ನಮ್ಮಂಥ ಕಲಾವಿದರಿಗೆ ಹಾಗಾಗಿ ಇದರಲ್ಲೇ ಬದುಕನ್ನು ಕಟ್ಕೊಂಬಂದಿದ್ದೀವಿ ಇಲ್ಲಿ ಮಟ್ಟಕ್ಕೆ ಕರ್ಕೊಂಬಂದಿದ್ದಾರೆ ಗುರುಗಳ ಹೆಸರಿಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೊಂಡು ಬಂದಿದ್ದೀವಿ ಬಹಳಷ್ಟು ಸಮಯಗಳಲ್ಲೂ ಬಹಳ ಕಷ್ಟ ಆಗಿತ್ತು ಅದನ್ನು ನಿಭಾಯಿಸ್ಕೊಳ್ಳೋದಿದೆಯಲ್ಲ ಸುಮ್ಮನೆ ಕಷ್ಟ ಒಂದೇ ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಐತೆ ಬಟ್ ಏನೋ ನಮ್ಮ ಗುರುಗಳ ಆಶೀರ್ವಾದ ಬಹಳ ಎಚ್ಚರಿಕೆಯಿಂದ ಅದನ್ನು ಉಳಿಸ್ಕೋತಾ ಬಂದಿದ್ದೀವಿ ನಿಜ ಹೇಳಬೇಕಂದ್ರೆ ನಮ್ಮ ಕನ್ನಡ ಮಾಣಿಕ್ಯದವರು ಬಹಳ ಪ್ರೀತಿಯಿಂದ ಇವತ್ತು ನಮ್ಮನ್ನು ಕರೆದು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಎಲ್ರಿಗೂ ಪರಿಚಯ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಿಜವಾಗಲೂ ನಮ್ಮ ಕನ್ನಡ ಮಾಣಿಕ್ಯದವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕನ್ನಡ ಮಾಣಿಕ್ಯದವರಿಗೆ ಹೃದಯಪೂರ್ವಕವಾದ ನಮನಗಳು ಸಲ್ಲಿಸ್ತೀನಿ ಜೊತೆಗೆ ಅಭಿಮಾನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ಹೇಳ್ತೇನೆ ವೀರಕಪುತ್ರ ಶ್ರೀನಿವಾಸರವರು ಬಹಳ ಸರ್ತಿ ಕಾರ್ಯಕ್ರಮಗಳನ್ನು ನಾನು ಕರ್ಕೊಂಡು ಹೋಗಿದ್ದಾರೆ ತುಂಬ ಕಾರ್ಯಕ್ರಮಗಳಿಗೆ ಅವ್ರ ಜೊತೆಗೆ ವಿಷ್ಣು ಸೇನಾ ಸಮಿತಿಯ ಸಂಘಗಳು ಉದ್ಘಾಟನೆ ಸಮಯದಲ್ಲಿ ಅವ್ರು ಕರ್ಕೊಂಡೋಗಿ ನಮಗೆ ಕಾರ್ಯಕ್ರಮ ಕೊಡಿಸೋದ್ರ ಜೊತೆಗೆ ಒಂದು ಬದುಕಿಗೆ ಒಂದು ಮಾರ್ಗವನ್ನು ಅದರ ಮುಖಾಂತರ ಕೊಡಿಸಿದ್ದಾರೆ ನಮ್ಮ ಜೀವಲ್ಲ ವೀರಕಪುತ್ರ ಶ್ರೀನಿವಾಸರಿಗೂ ಕೂಡ ನಾನು ಹೃದಯಪೂರ್ವಕವಾದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಅಭಿಮಾನಿಗಳ ಒಂದು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಲಾವಿದರು ಬದುಕಿರೋದೇ ನಿಮ್ಮಂಥ ವೀಕ್ಷಕ ಮಹಾಪ್ರಭುಗಳಿಂದ ಇದು 100ಕ್ಕೆ 100ರಷ್ಟು ಸತ್ಯ ನಾನು ಹೇಳ್ತಾ ಇರೋದು ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಕಲಾವಿದರಿಗೆ ನೀವಿಲ್ಲ ಅಂತಂದರೆ ನಾವ್ಯಾರೂ ಬದುಕೋದಕ್ಕೆ ಆಗೋದಿಲ್ಲ ಕಾರಣ ಏನಂದರೆ ನಾವು ಪ್ರೊಫೆಷನಲ್ ಆರ್ಟ್ ಅಂದರೆ ವೃತ್ತಿ ಇದೆ ನಮ್ಮದು ನೀವು ನಮ್ಮನ್ನು ಕರೆಸಿ ನಮ್ಮ ಮನರಂಜನೆಯನ್ನು ವೀಕ್ಷಣೆ ಪಟ್ಟು ನೀವು ಸಂತೋಷ ಪಟ್ಟು ಕೊಟ್ಟಿರೋ ದುಡ್ಡಿನಲ್ಲಿ ನಾವು ಜೀವನ ಮಾಡ್ತಾ ಇರೋರು ದಯವಿಟ್ಟು ಕಲಾವಿದರ ಕೈ ಬಿಡಬೇಡಿ ಆದಷ್ಟು ನೀವು ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಈ ಸಂದರ್ಭದಲ್ಲಿ ಇನ್ನೇನು ಹೇಳೋದಿದೆ ನಿಮ್ಮೆಲ್ಲರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ವಿಷ್ಣುವರ್ಧನ ಅಭಿಮಾನಿ ದೇವರುಗಳಿಗೆ ಈ ಪುಟ್ಟ ಕಲಾವಿದನ ಹೃದಯಪೂರ್ವಕವಾದ ವಂದನೆಗಳು ಅರ್ಪಿಸಿದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ವಿಷ್ಣುಜಿ ತುಂಬ ಜನ ಸ್ನೇಹಿತರುಗಳು ಕೇಳಿದರು
ವಿಷ್ಣು ಸರ್ ಅವ್ರನ್ನ ಏನಂದ್ರು ನಿಮ್ಮ ಅಭಿನಯದ ಬಗ್ಗೆ ನೋಡಿಬಿಟ್ಟು ವಿಷ್ಣು ಸರ್ ಏನು ಹೇಳಿದರು ನಿಮ್ಮ ಬಗ್ಗೆ ನೀವು ಭೇಟಿಯಾದ್ರ ಅಂತ ಕೇಳಿದ್ರು ನಾನು ಅದೊಂದು ವಿಷಯದಲ್ಲಿ ನಾನು ದುರಾದೃಷ್ಟವಂತ ಅಂತ ನಾನು ಹೇಳ್ಕೊತೀನಿ ಯಾಕಂದರೆ ವಿಷ್ಣುಜಿಯವ್ರು ನೋಡ್ತಕ್ಕಂಥ ಅವಕಾಶ ನನಗೆ ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ ಅಂದರೆ ನನಗೆ ನನ್ನ ಅಂತರಂಗದಲ್ಲಿತ್ತು ನಾನಾಗಿ ಅವ್ರನ್ನ ನೋಡೋದಲ್ಲ ಒಂದು ವೇದಿಕೆಯಲ್ಲಿ ಸರ್ ನನ್ನ ನೋಡಿ ಆಶೀರ್ವಾದ ಮಾಡಬೇಕು ಅನ್ನೋ ಭಾವನೆ ನನ್ನಲ್ಲಿ ತುಂಬ ಇತ್ತು ನನಗೆ ಸೊ ಅದನ್ನು ಕಾಯೋಣ ಅಂತಲೇ ಇದ್ದೆ ಸಮಯ ಸಿಗಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಡ್ರಾಮಾ ಕಂಪ್ನಿಗಳಿಗೆ ತುಂಬ ಬ್ಯುಸಿ ಆಗಿಬಿಟ್ಟೆ ಡ್ರಾಮಾ ಕಂಪ್ನಿಗಳಲ್ಲಿ ಆರ್ಕೆಸ್ಟ್ರಾ ಡ್ರಾಮಾ ಕಂಪ್ನಿಗೆ ಅತಿಥಿ ಕಲಾವಿದನಾಗಿ ನಾನು ಡ್ರಾಮಾ ಕಂಪ್ನಿಗೆ ಹೋಗಿ ಶುರು ಮಾಡಿದೆ ಅದು ಹೇಳಿದ್ನಲ್ಲ ನಾನು ವಿಷ್ಣುಜಿಯವರು ಮಾಡದಿರೋ ಅಭಿನಯ ಮಾಡಿ ತೋರಿಸಿ ಅದನ್ನು ಗೆಲ್ಲಬೇಕು ಅನ್ನೋ ಒಂದು ಹಠ ಹಾಗಾಗಿ ನಾಟಕದಕ್ಕೆ ಪಾತ್ರಗಳಿಗೆ ಹೆಚ್ಚಿನ ಒಂದು ನಾನು ಗಮನ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು ವಿಷ್ಣುಜಿ ನಮ್ಮ ವೃತ್ತಿ ರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡೋದಕ್ಕೆ ಹೆಚ್ಚಿನ ಗಮನ ಕೊಟ್ಟೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವೃತ್ತಿ ರಂಗಭೂಮಿ ನಾಟಕದ ಕಂಪ್ನಿಯವರೆಲ್ಲ ನನ್ನ ಬಹಳ ಪ್ರೀತಿಯಿಂದ ಕರ್ಸೋಕ್ಕೆ ಶುರು ಮಾಡಿದ್ರು ಅವರ ಅಭಿನಯ ಮಾಡೋದಕ್ಕೆ ಆ ನಾಟಕದಲ್ಲಿ ಪಾತ್ರವನ್ನು ಹಾಕಿ ಆ ನಾಟಕದ ಕಥಾನಾಯಕನ ಪಾತ್ರದಲ್ಲಿ ಪಾತ್ರ ಮಾಡೋಕ್ಕೆ ನಾನು ತುಂಬ ಜನ ಕರ್ಸೋಕ್ಕೆ ಶುರು ಮಾಡಿದ್ರು ಅಲ್ಲಿ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಅದ್ರ ಕಡೆ ವಿಷ್ಣುಜಿಯವ್ರನ್ನ ಹಾಗೆ ಹೋಗಿ ನೋಡೋದಕ್ಕೆ ನಾನು ಗಮನ ಕೊಡೋಕ್ಕೂ ಆಗಲಿಲ್ಲ ಆದರೆ ಒಂದು ಒಳ್ಳೆಯ ಅವಕಾಶ ಬಂದಿತ್ತು ಈ ಯಜಮಾನ ಚಿತ್ರ ರಿಲೀಸ್ ಆದಾಗ 100 ಡೇಸ್ ಸಂಪೂರ್ಣ ಪೂರೈಸಿದ ಮೇಲೆ ಉತ್ತರ ಕರ್ನಾಟಕದ ಒಂದು ಟೂರ್ ಇಟ್ಕೊಂಡಿದ್ರು ಯಜಮಾನ ಚಿತ್ರದ ತಂಡದಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಟೂರ್ ಇಟ್ಟಿದ್ದರು ಆ ಸಂದರ್ಭದಲ್ಲಿ ನನಗೆ ನಮ್ಮ ಮಾಧುರಿ ಮೆಲೋಡಿಸ್ ಆರ್ಕೆಸ್ಟ್ರಾದವರು ಫೋನ್ ಮಾಡಿದರು ಬನ್ನಿ ವಿಷ್ಣುಜಿಯವರು ಬರ್ತಿದ್ದಾರೆ ವೇದಿಕೆಯಲ್ಲಿ ಮೊದಲಿಗೆ ನೀವು ಅಭಿನಯ ಮಾಡೋರಂತೆ ನಂತರ ವಿಷ್ಣು ಸರ್ ಅವರು ಬರ್ತಾರೆ ಒಂದು ಭೇಟಿ ಆಗ್ತಕ್ಕಂಥ ಒಂದು 15 ದಿವಸ ಜೊತೆಗೆ ಇರ್ಬೋದು ಅಂತ ಹೇಳಿದರು ಅದು ಬಂದಿದ್ದ ಅವಕಾಶ ಹೇಗೆ ಬಂದಿತ್ತಂದರೆ ನಾನು ಆ ಸಮಯದಲ್ಲೇ ಸುಮಾರು 7-8 ನಾಟಕ ಕಂಪ್ನಿಗಳಿಗೆ ಡೇಟ್ ಕೊಟ್ಬಿಟ್ಟಿದ್ದೆ ನಾನು ಆರ್ಕೆಸ್ಟ್ರಾಗಳಿಗೆ ಡ್ರಾಮಾ ಕಂಪ್ನಿಗಳಿಗೆ ಡೇಟ್ ಕೊಟ್ಬಿಟ್ಟಿದ್ದೇನೆ ಆ ಡೇಟ್ಗಳಲ್ಲಿ ವಿಷ್ಣುಜಿಯವ್ರ ಜೊತೆಗೆ ಯಜಮಾನದ್ದು ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋಗತಕ್ಕಂಥ ಅವಕಾಶ ಬಂದ್ಬಿಡ್ತು ಆದರೆ ನಾನು ಅಲ್ಲಿ ಹೋಗಲಿಲ್ಲ ನಾನು ಕಾರಣ ಏನೆಂದರೆ ನಾನು ನಾಟಕದ ಕಂಪ್ನಿಗಳಿಗೆಲ್ಲ ಡೇಟ್ ಕೊಟ್ಟಿದ್ದನಲ್ಲ ಅವರೆಲ್ಲ ಪ್ರಚಾರ ಮಾಡಿರ್ತಾರೆ ಜೂನಿಯರ್ ವಿಷ್ಣುವರ್ಧನ ಬರ್ತಿದ್ದಾರೆ ಇಂಥ ನಾಟಕದಲ್ಲಿ ಮುಖ್ಯ ಪಾತ್ರ ಅಂತೆಲ್ಲ ಪ್ರಚಾರ ಮಾಡಿಬಿಟ್ಟಿರ್ತಾರೆ ಅಲ್ಲಿ ನಾನು ಕೈ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತಂದರೆ ಜಯಶ್ರೀ ರಾಜ ಕೈ ಕೊಟ್ಟ ಅಂತ ಯಾರೂ ಹೇಳ್ತಿರಲಿಲ್ಲ ಜೂನಿಯರ್ ವಿಷ್ಣುವರ್ಧನ್ ಕೈ ಕೊಟ್ಟ ಅಂತ ಹೇಳ್ಬಿಡೋರು ಹೇಳ್ತಿದ್ರು ಅವರು ಆವಾಗ ನಾನು ವಿಷ್ಣುಜಿಯವ್ರ ಹೆಸರಿಗೆ ಕಳಂಕ ಬಂದುಬಿಡ್ತಿತ್ತು ಅದರಿಂದ ನಾನು ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವಿಷ್ಣುಜಿಯವರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಅವ್ರ ಹೆಸರಿಗೆ ಧಕ್ಕೆ ಬರೋದಂಗೆ ನೋಡ್ಕೊಳ್ಳೋದಕ್ಕೆ ತುಂಬ ಹೋರಾಟ ಮಾಡಿದ್ದೆ ನಾವು ಅಲ್ಲಿ ಕೈ ಕೊಟ್ಬಿಟ್ರೆ ಜೂನಿಯರ್ ವಿಷ್ಣುವರ್ಧನ್ ಕೈ ಕೊಟ್ಟ ಅನ್ನೋದೇ ಬರುತ್ತೆ ಅಲ್ಲಿ ವಿಷ್ಣುವರ್ಧನ್ ಅವ್ರ ಹೆಸರು ಬಂತ ಅಲ್ಲಿ ಹಾಗಾಗಿ ನಾನು ಅಲ್ಲಿಗೆ ನಾಟಕದ ಕಂಪ್ನಿಗಳಿಗೆ ಹೋದನೇ ಹೊರತು ಅವ್ರನ್ನ ನೋಡೋದಕ್ಕೆ ಒಂದು ಅವಕಾಶ ಆಗಲಿಲ್ಲ ನನಗೆ ಆದರೂ ಇನ್ನೊಂದು ಒಳ್ಳೆಯ ಅವಕಾಶ ಬಂತು ವಿಷ್ಣು ಸರ್ ಅವರಿಗೆ ಡಾಕ್ಟರೇಟ್ ಬಂದಾಗ ಮೈಸೂರಿನಲ್ಲಿ ಕಲಾಮಂದಿರದಲ್ಲಿ ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಟಿದ್ದರು ಮೈಸೂರಿನ ದಯಾನಂದ ವಿಷ್ಣುವರ್ಧನ್ ಸೇನಾ ಸಮಿತಿರು ಒಬ್ಬರು ದಯಾನಂದ ಅಂತ ಇದ್ದರು ಅವ್ರು ನಮ್ಮನ್ನು ಕರೆಸಿದ್ರು ಬನ್ನಿ ವಿಷ್ಣು ಸರ್ ಅವ್ರನ್ನ ಇಲ್ಲಿ ನೀವು ಹೇಗೆ ನೋಡಿಲ್ಲಲ್ಲ ಇಲ್ಲಿ ಪರಿಚಯ ಮಾಡಿಸ್ಬಿಡ್ತೀವಿ ಬನ್ನಿ ನಿಮಗೊಂದು ಸನ್ಮಾನ ಮಾಡಿಸ್ತೀವಿ ಬನ್ನಿ ಅಂತ ಹೇಳಿದ್ರು ಬಹಳ ಸಂತೋಷದಿಂದ ನಾನು ನಮ್ಮ ಶ್ರೀಮತಿಯವರು ಹೋದ್ವಿ ಮೈಸೂರಿಗೆ ವಿಷ್ಣು ಸರ್ ಅವರು ಇನ್ನೂ ರಂಗಮಂದಿರಕ್ಕೆ ಬಂದಿರಲಿಲ್ಲ ಆರ್ಕೆಸ್ಟ್ರಾ ಶುರು ಆಯಿತು ನಿಮ್ಮ ಕಾರ್ಯಕ್ರಮ ನೀವು ಕೊಡಿ ಅಂತ ಹೇಳಿದ್ರು ಕಾರ್ಯಕ್ರಮವೂ ಕೊಡೋಕ್ಕೆ ಶುರು ಮಾಡಿಬಿಟ್ಟು ಸುಮಾರು ಅವರ ಆತ್ಮೀಯರೆಲ್ಲ ಮುಂದೆ ಬಂದು ಕೂತಿದ್ರೆ ಆಗಲೇ ಎಲ್ಲರೂ ಬಹಳಷ್ಟು ಜನ ವಿಷ್ಣುಜಿಯವ್ರ ಆತ್ಮೀಯರು ಅವ್ರು ಬಳಗದರಲ್ಲ ಅವರೆಲ್ಲರೂ ಆಶ್ಚರ್ಯ ಇದೆ ನೀವು ವಿಷ್ಣುವರ್ಧನ್ ಯಾಕೆ ಈ ಥರ ಹಾಡುಗಳನ್ನು ನಾವು ಬಂದಿದ್ದೆ ನೋಡಿಲ್ಲ ಏಕದಮ್ ವೇದಿಕೆ ರಂಗಮಂದಿರದೊಳಗೆ ಬಂದು ಅಭಿನಯ ಮಾಡ್ತಿದ್ದಾರಲ್ಲ ಆಗಲೇ ಅಂತ ತಿಳ್ಕೊಂಬಿಟ್ಟಿದ್ರಂತೆ ಆಮೇಲೆ ಗೊತ್ತಾಗಿದ್ದ ಅವರು ಜೂನಿಯರ್ ವಿಷ್ಣುವರ್ಧನ್ ಅಂತೇಳ್ಬಿಟ್ಟು ವಿಷ್ಣು ಸರ್ ಬಂದಾಗಲೇ ಅವ್ರಿಗೆಲ್ಲ ಗೊತ್ತಾಗಿದ್ದು ವಿಷ್ಣು ಸರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ವಿಷ್ಣು ಸರ್ ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ತಾರೆ ಅಂತೇಳ್ಬಿಟ್ಟು ಬಹಳ ಹೊತ್ತು ಒಳಗಡೆ ಕಾಯ್ತಾ ಕೂತಿದ್ವಿ ಹೊರಗಡೆ ವೇದಿಕೆ ಕಾರ್ಯಕ್ರಮನ ಸುಮಾರು ಹೊತ್ತಾಗ್ಬಿಡ್ತು ಆಮೇಲೆ ನಮ್ಮ ಅಲ್ಲಿ ತುಂಬ ಕ್ರೌಡ್ ಬೇರೆ ಆಗಿಬಿಟ್ಟಿತ್ತು ಆ ಕ್ರೌಡಲ್ಲಿ ನನ್ನನ್ನು ಕರೆಸೋದಕ್ಕೆ ಅವರು ಅನುಕೂಲತೆ ಆಗಲಿಲ್ಲ ಅದೊಂದು ಅವಕಾಶ ಅಲ್ಲಿ ಹತ್ತಿರದವರೆಗೂ ಹೋಗಿ ಅವ್ರು ನಾನು ಭೇಟಿಯಾಗಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ಕ್ರೌಡೇ ಆಗಿತ್ತು ಆ ಸಂದರ್ಭದಲ್ಲಿ ಅದೊಂದು ಸಂದರ್ಭ ಹೋಗ್ಬಿಡ್ತು SJANKI ಮೇಡಮ್ ಅವರು ವೇದಿಕೆಗೆ ಬಂದರೆ ಪ್ರಥಮವಾಗಿ ಏನಾದರೂ ಆ ವಿಷ್ಣುವರ್ಧನ್ ಅವ್ರು ಕರೆಸಿ ಅಂದ್ಬಿಟ್ರು ನನಗೆ ಬಂಗಾರಪ್ಪನವ್ರು ಬಂದಿದ್ದಾರೆ ನಾಟಕ ನೋಡೋದಕ್ಕೆ ಬಂದರೆ ನಮ್ಮದೊಂದು ಸನ್ನಿವೇಶ ನೋಡಿದ್ರೆ ವೇದಿಕೆಗೆ ಬಂದೇ ಬಿಟ್ಟರು ಪ್ರೀತಿಯಿಂದ ಕಂಠೀರವ ಸ್ಟುಡಿಯೋ ಹತ್ರ ಡಬ್ಬಿಂಗ್ ಹೋದಾಗ SP ಸರ್ ಬಂದಿದ್ದರು SP ಬಾಲಸುಬ್ರಹ್ಮಣ್ಯ ಅವರು ಬಹಳ ಪ್ರೀತಿಯಿಂದ ನನ್ನ ಜೊತೆ ಮಾತಾಡಿದ್ರು ಸೊರಬಾದ ಹತ್ರ ಒಂದು ಬಂಕಸಾಣ ಅಂತ ಬರುತ್ತೆ ಬಂಕಸಾಣ ಅಂತ ಅದಕ್ಕೆ ನಾವು ಲಿಂಗದ ಹೊಳೆ ಅಂತ ಕರಿತೀವಿ ಲಿಂಗಗಳು ಇರತಕ್ಕಂಥ ಒಂದು ಅದ್ಭುತವಾದಂಥ ಜಾಗ ಬಂಕಸಾಣ ಅಂತ ಈ ಸಾಗರದ ಆಚೆ ಬರುತ್ತೆ ಅದು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪನವರ ಒಂದು ಊರು ಅವ್ರಿಗೆ ಎಷ್ಟು ಅಭಿಮಾನ ಇತ್ತು ಅಂತಂದರೆ ವಿಷ್ಣುಜಿಯವ್ರ ಬಗ್ಗೆ ಅವ್ರಿಗೂ ಎಂಥ ಅಭಿಮಾನ ಅಂದರೆ ನಾಟಕದ ಕಂಪ್ನಿಗೆ ಹೋಗಿದ್ದೆ ನಾನು ಚಿತ್ರಗಿಯವರ ನಾಟಕ ಕಂಪ್ನಿ ಅಂತ ಇದೆ ಆ ಕಂಪ್ನಿಗೆ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಆ ನಾಟಕದಲ್ಲಿ ಚಿನ್ನದ ಗೊಂಬೆ ಅನ್ನೋ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ ಆ ಪಾತ್ರ ಮಾಡೋಾಗ ಆವತ್ತು ಬಂಗಾರಪ್ಪನವ್ರು ಬಂದಿದ್ದಾರೆ ನಾಟಕ ನೋಡೋದಕ್ಕೆ ಬಂದರೆ ನಮ್ಮದೊಂದು ಸನ್ನಿವೇಶ ನೋಡಿದ್ರೆ ವೇದಿಕೆಗೆ ಬಂದೇ ಬಿಟ್ಟರು ಪ್ರೀತಿಯಿಂದ
ಆ ಬಂಧು ಎಷ್ಟು ಪ್ರೀತಿಯಿಂದ ಅವರು ಸನ್ಮಾನಿಸಿದ್ರು ಅಷ್ಟು ಅಭಿಮಾನ ಬಂಗಾರಪ್ಪನವ್ರಿಗೆ ವಿಷ್ಣುವರ್ಧನವ್ರು ಅಂದರೆ ಬಹಳ ಪ್ರೀತಿಯಿಂದ ನಮಗೆ ಹಾರೈಸಿದರು. ಹಾಗೆ ಜಾನಕಿ ಮೇಡಮ್ ಅವರಂತೂ ಎಷ್ಟು ಅಪ್ಪಟ ಅಭಿಮಾನಿ ಅಂತಂದರೆ ಇಲ್ಲೇ ಬೆಂಗಳೂರು ನಗರದಲ್ಲಿ ನಮ್ಮ ಬಾಬು ಸರ್ ಅಂತ ಒಬ್ಬರು ಇದ್ದರು, ಅವ್ರದ್ದೊಂದು ಮ್ಯೂಸಿಕ್ ಕ್ಲಾಸು ಓಪನಿಂಗ್ ಸೆರೆಮನಿ ಟೈಮಲ್ಲಿ ಎಸ್ ಜಾನಕಿ ಮೇಡಮ್ ಅವರು ಬಂದಿದ್ದರು, ನನ್ನೂ ಕರೆಸಿದ್ರು, ಅತಿಥಿಯಾಗಿ ಕರೆಸಿದ್ರು. ನಾನು ಕಾರ್ಯಕ್ರಮ ಕೊಡೋವರೆಗೂ ಮೇಡಮ್ ಅವರು ನೋಡ್ತಾಯಿದ್ರು. ಎಸ್ ಜಾನಕಿ ಮೇಡಮ್ ಅವರು ಕಾರ್ಯಕ್ರಮ ನೋಡಿದ್ರು, ನಾನು ಬೇರೆ ಒಂದು ಎರಡು ಎಂಟ್ರಿ ಇತ್ತು, ಎರಡು ಎಂಟ್ರಿ ಮುಗಿಸ್ಕೊಂಡ ನಂತರ ವೇದಿಕೆ ಕಾರ್ಯಕ್ರಮ ಶುರು ಆಯಿತು. ನಂದು ಕಾರ್ಯಕ್ರಮ ಮುಗಿತಲ್ಲ ಅಂತ ನಾನು ಮೇಕಪ್ ತೆಗೆದು ಕೂತಿದ್ದೆ. ಎಸ್ ಜಾನಕಿ ಮೇಡಮ್ ಅವರು ವೇದಿಕೆಗೆ ಬಂದರೆ ಪ್ರಥಮವಾಗಿ ಏನಂದರು, ಆ ವಿಷ್ಣುವರ್ಧನ್ ಅವ್ರು ಕರೆಸಿ ಅಂದ್ಬಿಟ್ರು ನನಗೆ ಅಲ್ಲಿ ಅವ್ರಿಗೆಲ್ಲ. ನನಗೆ ಸರ್ ನಾನು ಮೇಕಪ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ, ಅವ್ರು ಮೇಕಪ್ ರಿಮೂವ್ ಮಾಡಿದ್ದಾರೆ ಹಂಗೆ ಇಲ್ಲ ಆದರೂ ಪರಲ್ಲ ಅವ್ರನ್ನ ಕರೆಸಿ ನೀವು ಅಂತಂದರು. ವೇದಿಕೆ ಕರೆಸಿ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಂದರೆ ವಿಷ್ಣು ಸರ್ ಬಗ್ಗೆ ಎಂಥ ಅಪಾರವಾದಂಥ ಅಭಿಮಾನ ಇಟ್ಕೊಂಡಿದ್ದಾರೆ ಅವರು ಅಂದರೆ ಬಹಳ ಹೊಗಳ್ಬಿಟ್ರು. ನಿಜವಾಗ್ಲೂ ನಾನು ವಿಷ್ಣು ಸರ್ ಅವರೊಟ್ಟಿಗೆ ಇದೀನ ಅನ್ನೋಂಥ ಒಂದು ಭಾವನೆ ನನಗೆ ಮೂಡು ಬಂತು. ನನಗೆ ದಯವಿಟ್ಟು ನಾನು ನಿಮಗೊಂದು ಪ್ರೀತಿಯಿಂದ ವಿಷ್ಣು ಸರ್ಗೆ ನಾನು ಎಲ್ಲೂ ಸನ್ಮಾನ ಮಾಡೋಕ್ಕಾಗಲಿಲ್ಲ, ನಿಮಗೆ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಬಹಳ ಪ್ರೀತಿಯಿಂದ ನನಗೊಂದು ಸನ್ಮಾನ ನಮ್ಮ ಜಾನಕಿ ಮೇಡಮ್ ಅವ್ರು ಮಾಡಿದ್ರು. ಹಾಗೆ ಒಂದು ಡಬ್ಬಿಂಗಿಗೆ ಹೋದಾಗ ಇಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ ಡಬ್ಬಿಂಗ್ ಹೋದಾಗ ಎಸ್ ಪಿ ಸರ್ ಬಂದಿದ್ದರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಬಹಳ ಪ್ರೀತಿಯಿಂದ ನಮ್ಮ ಬಗ್ಗೆ ಮಾತಾಡಿ ಆ ವಾಯ್ಸ್ನ ಕೇಳಿ ಬಹಳ ಖುಷಿಪಟ್ಟರು. ಅವರವರು ಗಳಸೆ ಗಂಟೆ ಸರ್ ವಿಷ್ಣು ಸರ್ ಅವರು ಎಸ್ ಪಿ ಸರ್ ಅವರು ಬಹಳ ಪ್ರೀತಿಯಿಂದ ಅವರು ನನ್ನ ಜೊತೆ ಮಾತಾಡಿದ್ರು. ಆಮೇಲೆ ಅವರ ತುಂಬ ಆತ್ಮೀಯರು ಅಂದರೆ ನಮ್ಮ ಶಿವರಾಮಣ್ಣವರು, ಅವರ ಪ್ರತಿಯೊಂದು ಚಿತ್ರದಲ್ಲಿ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಒಳ್ಳೆ ಮಾರ್ಗದರ್ಶಕರು ಒಳ್ಳೆ ಸ್ನೇಹಿತರಾಗಿರ್ತಕ್ಕಂಥವ್ರು ಅಂದರೆ ಶಿವರಾಮಣ್ಣವರು. ಅವರು ಬಹಳ ಪ್ರೀತಿಯಿಂದ ನಮಗೆ ಸುಮಾರು ಕಾರ್ಯಕ್ರಮದಲ್ಲಿ ನನ್ನ ಭೇಟಿಯಾದಾಗೆಲ್ಲ ಪ್ರೀತಿಯಿಂದ ಅಪ್ಪಿಕೊಂಡು ನಿಜಲ ವಿಷ್ಣು ಸರ್ ಜೊತೆಗೆ ವಿಷ್ಣು ಜೊತೆಗೆ ಇದ್ದೀನಿ ಕಣೋ ನಾನು ಅನಿಸುತ್ತೆ ರಾಜು ನನಗೆ ಅಂತ ಅಂತಂತರು. ಆಮೇಲೆ ಭಾರ್ಗವ ನಿರ್ದೇಶಕ ಭಾರ್ಗವ ಅವರಂತರು ಅವರಂತರು ಅಬ್ಬಬ್ಬಬ್ಬ ಎಷ್ಟು ಪ್ರೀತಿ ಮಾಡಿದ್ರು ಅಂದರೆ ನಮ್ಮನ್ನು ಸುಮಾರು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಾರೆ, ಬಂದು ಮಾತಾಡಿಸಿ ತಮ್ಮ ಜೊತೆಗೆ ಕೂರಿಸ್ಕೊಂಡು ವಿಷ್ಣು ಸರ್ ತಮ್ಮ ನಡುವೆ ಇರತಕ್ಕಂಥ ಸ್ನೇಹ ಬಾಂಧವ್ಯ, ಅವ್ರು ತೆಗೆದಿರ್ತಕ್ಕಂಥ ಸಿನಿಮಾಗಳು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಭಾರ್ಗವ ಸರ್ರು. ನಿಜವಾಗ್ಲೂ ಇದೆಲ್ಲ ಸಿಕ್ಕಿದ್ದು ಇದೆಲ್ಲ ಅದೃಷ್ಟ ಸಿಕ್ಕಿದ್ದು ಅಂಥವ್ರ ಜೊತೆ ಒಡನಾಟ ಸಿಕ್ಕಿದ್ದೆಲ್ಲ ನನಗೆ ಅಂತಂದರೆ ಅದ್ರ ಹಿಂದಿನ ಪ್ರಯತ್ನಗಳೇನಿದೆ, ಯಶಸ್ಸು ಸಿಗಬೇಕಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ ಸ್ನೇಹಿತರೆ. ಅದ್ರ ಹಿಂದಿನ ಪ್ರಯತ್ನ, ಕಷ್ಟ, ಏಕಾಗ್ರತೆ, ಅದನ್ನು ಸಾಧಿಸಲೇಬೇಕು, ಎಷ್ಟೋ ಕಷ್ಟಗಳು ಬರುತ್ತೆ. ಉದಾಹರಣೆ ಹೇಳಿದ್ನಲ್ಲ, ನಮ್ಮದಲ್ಲದ ಅಭಿನಯ ನಾವು ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಜಯೇಶ್ರಾಜು ಹೋಗಿ ವಿಷ್ಣುವರ್ಧನರ ವೇಷಭೂಷಣ ಹಾಕ್ಕೊಂಡು ಆಮೇಲೆ ನಾಟಕದ ಪಾತ್ರ ಏನಿದೆ ಚೆನ್ನಪ್ಪಗೌಡನ ಪಾತ್ರ ಇದಕ್ಕೆ ಸೇರಿಸ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಜಯೇಶ್ರಾಜು ವಿಷ್ಣುವರ್ಧನ ಅಭಿನಯ ನಾಟಕದ ಪಾತ್ರ ಎರಡನ್ನೂ ಹೀಗೆ ಮಿಂಗಲ್ ಮಾಡಿಬಿಟ್ಟು ಒಂದು ಮಾಡಿ ತೋರಿಸೋದಿದೆಯಲ್ಲ, ಅದ್ರ ಹಿಂದಿನ ಶ್ರಮ, ಆ ನೋವು. ಹೇಳ್ದಲ್ಲ ನಿಮಗೆ ಇದ್ದ ನನ್ನ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ದಲ್ಲ, 20 ವರ್ಷ ಆಯಿತು, ಈಗ ನಾನು ಹೀಲ್ ಶೋ ಹಾಕ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಇದೇ ಉದ್ದೇಶಕ್ಕೆ. ಆದರೆ ಹಿಂದಿನ ಪರಿಶ್ರಮ ಎಲ್ಲ ಒಂದು ಮಟ್ಟಕ್ಕೆ ಯಶಸ್ಸಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇಂಥೆಲ್ಲ ಸ್ನೇಹಿತರ ಒಡನಾಟ ಸಿಕ್ಕಿದೆ ನಮಗೆ ಈ ಒಂದು ಪ್ರಯತ್ನಗಳಿಂದ. ಈ ಪ್ರಯತ್ನ ಮಾಡೋದಕ್ಕೆ ಸ್ಫೂರ್ತಿ ಯಾರಪ್ಪ ಅಂದರೆ ಬಹಳಷ್ಟು ನೀವೆಲ್ಲ ಅಭಿಮಾನಿ ದೇವರುಗಳು. ನಿಮ್ಮನ್ನು ರಂಜಿಸಬೇಕು, ನಿಮ್ಮನ್ನು ಸಂತೋಷ ಪಡಿಸ್ಬೇಕು ಅನ್ನೋದಷ್ಟೇ ನಮಗೆ ಗೊತ್ತು ಕಲಾವಿದರಿಗೆ. ಹಾಗಾಗಿ ನಿಮ್ಮನ್ನು ಸಂತೋಷ ಪಡಿಸೋದಕ್ಕೋಸ್ಕರ, ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಈ ಒಂದೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ನೀವು. ಎಲ್ರಿಗೂ ವಂದನೆಗಳು, ಧನ್ಯವಾದಗಳು.